बहुनिरीक्षित सेलेब्रिटी क्रिकेट लीग इंदिनिंद आरंभवागलिदे। इंदु मध्याह्न बेंगळूरिन चिन्नस्वामी क्रीडांगणदल्ली नडेयलिरुव उद्घाटना पंद्यदल्ली तमिळु हागू तेलुगु चित्र तंडगळु सेणसलिवे। संजे नडेयलिरुव एरडने पंद्यदल्ली सुदीप नायकत्वद कर्नाटक बुलडोजर्स हागू सुनील शेट्टी नायकत्वद बालीवुड तंडगळु हणहणि नडेसलिवे। ಇಂದು ಬೆಂಗಳೂರಿನ ಸಿನಿ ಪ್ರೇಮಿಗಳಿಗೆ ಫುಲ್ ಎಂಟರ್ಟೈನ್ಮೆಂಟ್। ತೆರೆಯ ಮೇಲೆ ನಟಿಸುವ ನಟರು ಮೈದಾನದಲ್ಲಿ ಕ್ರಿಕೆಟ್ ಆಡುವುದನ್ನು ವೀಕ್ಷಿಸುವ ಸುವರ್ಣಾವಕಾಶ। ಹೌದು, ಇಂದಿನಿಂದ ಬಹುನಿರೀಕ್ಷಿತ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆರಂಭವಾಗಲಿದೆ। ಸಿಸಿಎಲ್ ಟ್ರೋಫಿಗಾಗಿ ಒಟ್ಟು 4 ತಂಡಗಳು ರಿಯಲ್ ಫೈಟಿಂಗ್ ನಡೆಸಲಿವೆ। ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿಸಿಎಲ್ಗೆ ಚಾಲನೆ ಸಿಗಲಿದೆ। ನಿರೀಕ್ಷೆ ಹುಟ್ಟಿಸಿರುವ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಮೊದಲ ಪಂದ್ಯದಲ್ಲಿ ತಮಿಳು ಚಿತ್ರರಂಗದ ನಟರನ್ನ ಒಳಗೊಂಡ ಚೆನ್ನೈ ರೈನೋಸ್ ಹಾಗೂ ತೆಲುಗು ಚಿತ್ರನಟರನ್ನ ಒಳಗೊಂಡ ತೆಲುಗು ವಾರಿಯರ್ಸ್ ಫೈಟ್ ಮಾಡಲಿವೆ। ಚೆನ್ನೈಗೆ ಸೂರ್ಯ ನಾಯಕನಾಗಿದ್ರೆ ತೆಲುಗು ವಾರಿಯರ್ಸ್ಗೆ ವಿಕ್ಟರಿ ವೆಂಕಟೇಶ್ ಕ್ಯಾಪ್ಟನ್। ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಜೆ ನಡೆಯಲಿರುವ ಎರಡನೇ ಪಂದ್ಯದಲ್ಲಿ ಕನ್ನಡ ನಟರ ಕರ್ನಾಟಕ ಬುಲ್ಡೋಸರ್ಸ್ಗೆ ಬಾಲಿವುಡ್ ತಾರೆಯರ ಮುಂಬೈ ಹೀರೋಸ್ ತಂಡ ಸವಾಲೆಸೆಯಲಿದೆ। ಬುಲ್ಡೋಸರ್ಸ್ ಗೆ ಕಿಚ್ಚ ಸುದೀಪ್ ಸಾರಥ್ಯ ವಹಿಸಿದ್ರೆ ಮುಂಬೈ ಹೀರೋಸ್ ಗೆ ಸುನೀಲ್ ಶೆಟ್ಟಿ ನಾಯಕರಾಗಿದ್ದಾರೆ। ಕಲಾವಿದನಾಗಿ ಹೇಳಬೇಕು ಅಂತಂದ್ರೆ ಬಹಳ ಒಂದು ಆಶ್ರಯದಾಯಕವಾದ ವಿಷಯ, ಅದರ ರೆಸ್ಪೆಕ್ಟ್ ಬಿಟ್ಬಿಡಿ। ಭಾರತ ದೇಶದ ಎಲ್ಲಾ ಕಲಾವಿದರುಗಳು ಬಂದು ಜೊತೆಲಿ ಇರ್ತೀವಿ ಅನ್ನೋದು ಅಷ್ಟೇ ಸಂತೋಷ ಫಸ್ಟ್। ಅದಾದ ಮೇಲೆ ಅವರು ಕಲಾವಿದರಿಗೋಸ್ಕರ ಏನು ಮಾಡ್ತಾರೆ, ಅವರ ಕಾಳಜಿ ಏನು, ಜನಕ್ಕೆ ಜನಕ್ಕೂ ಅಷ್ಟೇ, ಅಭಿಮಾನಿಗಳಿಗೂ ಅಷ್ಟೇ, ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಇದು ಕಲಾವಿದರನ್ನು ನಾವೆಲ್ಲ ಒಂದು ಅನ್ನೋ ಒಂದು ಮನೋಭಾವದಲ್ಲಿ ಬರೋವಂಥ ಒಂದು ಕ್ರೀಡೆ ಇದು। ನಮ್ಮ ಜೀವನದಲ್ಲಿ ನಮ್ಮ ಆ್ಯಕ್ಟಿಂಗ್ ಬಿಟ್ಬಿಟ್ಟು ಕೆಲವೆಲ್ಲ ಒಂದು ಹೊಸದು ಅಂತ ಅನ್ಸುತ್ತೆ। ಹೊಸತನ ಇಸ್ ಆಲ್ವೇಸ್ ವೆಲ್ಕಮ್ ಯು ನೋ ಇನ್ ಎನಿಬಡೀಸ್ ಲೈಫ್। ಸೊ ಇದು ಯಾವುದೋ ಹೊಸದೇನೋ ನಡೀತದೆ ನಮ್ಮ ಜೀವನದಲ್ಲಿ, ಸೊ ವಿ ಆರ್ ಕ್ವೈಟ್ ಎಕ್ಸೈಟೆಡ್ ಅಬೌಟ್ ಇಟ್। ಅಂಬರೀಷ್ ಅವರ ಅಧ್ಯಕ್ಷತೆ ನಡೀತಿದೆ, ಅಂದರೆ ರಾಕ್ಲೈನ್ ವೆಂಕಟೇಶ್ ಅವರು ಮಾಡಿದಂಥ ಒಂದು ಶ್ರಮ ಎಲ್ಲ ಸೇರಿ ಇದು ನಡೀತಾ ಇರೋದು। ಕರ್ನಾಟಕ ಬುಲ್ಡೋಸರ್ಸ್ ತಂಡ ಕಳೆದ ಕೆಲ ದಿನಗಳಿಂದ ಸಿಸಿಎಲ್ಗಾಗಿಯೇ ಸಾಕಷ್ಟು ಅಭ್ಯಾಸ ನಡೆಸಿದೆ। ಕ್ಯಾಪ್ಟನ್ ಸುದೀಪ್ ತಮ್ಮ ಆಟಗಾರರು ಪಂದ್ಯಕ್ಕೆ ಸಂಪೂರ್ಣ ಸಜ್ಜಾಗುವಂತೆ ನೋಡಿಕೊಂಡಿದ್ದಾರೆ। ಹೊಸ ಹುರುಪಿನಲ್ಲಿರುವ ಬುಲ್ಡೋಸರ್ಸ್ ತಂಡ ಗೆಲ್ಲುವ ಫೇವರೇಟ್ ಎನಿಸಿದೆ। ಸಿಸಿಎಲ್ನಲ್ಲಿ ಒಟ್ಟು 6 ಪಂದ್ಯಗಳು ನಡೆಯಲಿದ್ದು ಕಣದಲ್ಲಿರುವ ಎಲ್ಲಾ 4 ತಂಡಗಳು ಪರಸ್ಪರ ಒಮ್ಮೆ ಮುಖಾಮುಖಿಯಾಗಲಿವೆ। ಜೂನ್ 4ರಂದು ಬೆಂಗಳೂರಿನಲ್ಲಿ ಚೆನ್ನೈ ರೈನೋಸ್ ತೆಲುಗು ವಾರಿಯರ್ಸ್ ನಡುವೆ ಪಂದ್ಯ ನಡೆಯಲಿದೆ। ಎರಡನೇ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ಮುಂಬೈ ಹೀರೋಸ್ ಸೆಣಸಾಡಲಿವೆ। ಇನ್ನು ಜೂನ್ 5ರಂದು ಚೆನ್ನೈನಲ್ಲಿ ನಡೆಯಲಿರುವ ಮೊದಲ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ಚೆನ್ನೈ ರೈನೋಸ್ ಮುಖಾಮುಖಿಯಾಗಲಿವೆ। ಎರಡನೇ ಪಂದ್ಯದಲ್ಲಿ ತೆಲುಗು ವಾರಿಯರ್ಸ್ಗೆ ಮುಂಬೈ ಹೀರೋಸ್ ಚಾಲೆಂಜ್ ಎದುರಾಗಲಿದೆ। ಜೂನ್ 11ರಂದು ವಿಶಾಖಪಟ್ಟಣದಲ್ಲಿ ಚೆನ್ನೈ ರೈನೋಸ್ ಹಾಗೂ ಮುಂಬೈ ಹೀರೋಸ್ ನಡುವೆ ಪಂದ್ಯ ನಡೆಯಲಿದೆ। ಎರಡನೇ ಪಂದ್ಯದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ತೆಲುಗು ವಾರಿಯರ್ಸ್ ನಡುವೆ ಕಾದಾಟ ನಡೆಯಲಿದೆ। ಜೂನ್ 12ರಂದು ಹೈದರಾಬಾದ್ನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ। ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿಂದು ಸಿನಿತಾರಿಯರ ಕ್ರಿಕೆಟ್ ಫೈಟ್, ಬೆಳ್ಳಿತೆರೆಯಲ್ಲಿ ನಟನೆಯಿಂದ ಚಪ್ಪಾಳೆ ಗಿಟ್ಟಿಸುವ ನಟರು 4 ಸಿಕ್ಸರ್ ಬಾರಿಸಿ ಚಪ್ಪಾಳೆ ಗಿಟ್ಟಿಸಲು ಮಸ್ತ್ ಚಾನ್ಸ್। ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್, 24/7।